ನಮಸ್ತೆ, ಅಶ್ವವೇಗ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಬೆಂಗಳೂರಿನ ಬಿಟಿಎಂ ಬಡಾವಣೆಯಲ್ಲಿ ಶುಲ್ಲಕ ಕಾರಣಕ್ಕೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಹೊಡೆದಾಟ. ಕನಕಪುರ ತಾಲೂಕಿನ ಹೆಗ್ಗನೂರಿನಲ್ಲಿ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ನಡುವೆ ಚಟಾಪಟಿ. ಗದಗದ ಮತಕೇಂದ್ರ ಒಂದರಲ್ಲಿ ಮತಯಂತ್ರದ ಅಸಮರ್ಪಕತೆಯಿಂದಾಗಿ ಮತದಾನ ಮಾಡಲಾಗದೆ ನೂರಾರು ಮತದಾರರು ವಾಪಸ್. ನಿಗದಿತ ವಾಹನದಲ್ಲಿ ಇವಿಎಂ ಯಂತ್ರವನ್ನು ಸಾಗಿಸುವ ಬದಲು ಪೊಲೀಸ್ ವಾಹನದಲ್ಲಿ ಸಾಗಿಸಿದ ಕಾರಣಕ್ಕೆ ಅನುಮಾನಗೊಂಡ ಮತದಾರರಿಂದ ಪ್ರತಿಭಟನೆ. ಗದಗದ ಮುಂಡರಗಿಯ ಶಿರನಹಳ್ಳಿ ಮತಗಟ್ಟೆಯಲ್ಲಿ ಮತದಾನಕ್ಕೆಂದು ಬಂದ ಮಹಿಳೆಗೆ ಲಾಠಿ ಏಟು. ತಾಂತ್ರಿಕ ದೋಷದಿಂದಾಗಿ ಬೆಳಗಾವಿ ಜಿಲ್ಲೆಯ 9 ಕಡೆಗಳಲ್ಲಿ ಮತದಾನ ಸ್ಥಗಿತ. ಇದು ಈ ಹೊತ್ತಿನ ಟಾಪ್ ನ್ಯೂಸ್. ನೀವು ನೋಡ್ತಾ ಇರಿ ಅಶ್ವವೇಗ 24x7.